चक्रतुण्डञ्च एकदन्तं द्वितीयकम् प्रथमं वक्रतुण्डञ्च एकदन्तं द्वितीयकम् तृतीयं कृष्णलिङ्गाक्षं गजवक्रं चतुर्थकं लम्बोदरं पञ्चमं च षष्ठं विकटमेव च सप्तमं विघ्नराजेन्द्र धूम्रवर्णं तथाष्टकं नवमं बालचन्द्रं च दशमं तु विनायकं दशमं तु विनायकम् एकादशं गणपतिं द्वादशं तु गजानन द्वादशैतानि नामानि त्रिसन्ध्यम्य पटे नरः न च विघ्नभयं तस्य सर्वसिद्धिकरम् प्रभो ನಮಸ್ತೆ ಸ್ನೇಹಿತರೆ, ನಮ್ಮ ಅದೃಷ್ಟವೋ ಏನೋ, ಇವತ್ತು ಕರ್ನಾಟಕದ ಇನ್ನೊಂದು ರತ್ನ ನಮಗೆ ಸಾಗರದಲ್ಲಿ ಸಿಕ್ಕಿತು. ಈ ಮಗು ನಿಮಗೆಲ್ಲ ಗೊತ್ತಿದೆ, ಹೆಸರು ಯಾಕೆ ಹೇಳಬೇಕು, ಸಾನ್ವಿ ಶೆಟ್ಟಿ ಅಂತ. ಸರಿಗಮಪ ಕರ್ನಾಟಕದ ಟಿವಿ ಕಾರ್ಯಕ್ರಮ ಮತ್ತೆ ಹಿಂದಿಯ ಆ್ಯಂಡ್ ಟಿವಿಯ ದ ವಾಯ್ಸ್ ಇಂಡಿಯಾ ಕಿಡ್ಸ್ ಅಲ್ಲಿ ಜನಮನ ಸೂರೆಗೊಂಡಂತಹ ಕನ್ನಡದ ಈ ಪ್ರತಿಭೆ ಇಂದು ನಮಗೆ ಸಿಕ್ಕಿರುವಾಗ ನಾವು ಯಾಕೆ ಈ ಮಗುವಿನಿಂದ ಎರಡು ಹಾಡನ್ನಾದರೂ ಕೇಳಬಾರದು? ಅಮ್ಮಿ, ಯಾರಮ್ಮೆ ನಿಮಗೆ ಇದೇ ಬರೋದಕ್ಕೆ ಕಾರಣ ಹೇಳು. ಆಕ್ಚುಲಿ ಅಮ್ಮ ಅಪ್ಪ ಇಬ್ರು ನನ್ನ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಸೊ ಅದರಿಂದಾನೇ ನಾನು ಇಲ್ಲಿ ತನಕ ಬಂದಿದ್ದೀನಿ. ಮತ್ತು ನನ್ನ ಗುರುಗಳು ರಾಘವೇಂದ್ರ ಬಿಜಾಡಿ ಸರ್ ಮತ್ತು ನರಹರಿ ದೀಕ್ಷಿತ್ ಸರ್ ಇಬ್ರು, ಮತ್ತು ಅನನ್ಯ ಭಾರ್ಗವ್ ಭಟ್ ಸರ್, ವೆಂಕಟೇಶ್ ಆರ್ಕೋತ್ ಸರ್, ಅವರೆಲ್ಲರೂ ತುಂಬ ನನಗೆ ಮ್ಯೂಸಿಕ್ ಬಗ್ಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಸೊ ಅದರಿಂದಾನೇ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟ. ಓಕೆ, ರೈತರ ಕೃಷಿಯಿಂದ ಬೆಳೆ ಬರುವುದು ಸತ್ಯ, ಆದರೆ ಬೆಳೆ ಬರಲು ಆ ಕುಡಿ ಮೊಳಕೆಯಲ್ಲಿ ಆ ಬೀಜದಲ್ಲಿ ಸಾರವು ಇರಬೇಕು. ನೀನಂಥ ಒಂದು ಶ್ರೇಷ್ಠವಾದ ಕನ್ನಡದ ಬೀಜ ಬಂಗಾರು, ನೀನು ಒಳ್ಳೆಯದಾಗಲಿ ನಿನಗೆ. ಅಮ್ಮಿ, ನೀ ಇಷ್ಟವಾದ ಹಾಡನ್ನು ಒಂದು ಹೇಳ್ತೀಯ ಬಂಗಾರು, ಹೇಳಮ್ಮಿ. ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸು ಜಾದುಗಾರಪ್ಪ ಹಗಲು ಬೆವರಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರಪ್ಪ ಗದರೂ ಮೀಸೆಕಾರ ಮನಸ್ಸೇ ಕೋಮಲ ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ ಕಲಿಸಿದ ಸಲಹೆಗಾರ ಬೆರಗು ಮೂಡಿಸು ಜಾದುಗಾರಪ್ಪ. ವಾವ್ ವಾವ್ ವಾವ್, ಎಷ್ಟು ಚೆನ್ನಾಗಿ ಹಾಡಿದೆಮ್ಮೆ, ಏನಮ್ಮೆ ನೀನು. ಆದರೆ ನೀ ಲಿರಿಕ್ ಕೂಡ ನೋಡ್ಕೋಬೇಕು ಅನ್ನೋದಿಲ್ಲ, ಬೈ ಹಾರ್ಟ್ ಮಾಡಿಬಿಟ್ಟಿದೆಯಲ್ಲಮ್ಮೆ. ಇನ್ನೊಂದು ಯಾವುದಾದ್ರು ಒಂದು ಹಾಡು ಹೇಳಿ ಬಂಗಾರ. ಸುಖದ ಸ್ವಪ್ನಗಾನ ಅಂತ ಹಾಡಕ್ಕೆ ಬರುತ್ತಾ, ನಮ್ಮ ಕಾಲದ ಹಾಡದು, ಆದರೂ ನೀ ಕಲ್ತು ಬಿಟ್ಟಿದೆಯಲ್ಲೋ. ಸ್ವಪ್ನಗಾನ ಎದೆಯ ಸಿತಾನಾ
ಗೆಳೆಯರೆ ಕೇಳಿದ್ರಲ್ಲ, ಎಷ್ಟು ಸುಂದರವಾದ ಧ್ವನಿ ಕಂಠಸಿರಿ ಈ ಮಗುವಿನಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಅಮ್ಮಿ, ಈ ಕನ್ನಡದ ನಿಮ್ಮ ಅಭಿಮಾನಿಗಳಿಗೆ, ಪ್ರೀತಿಯಿಂದ ನೋಡುವವರಿಗೆ, ಈ ಹಾಡನ್ನ ಹಾಡಿನ ಲೋಕವನ್ನ ಪ್ರೀತಿಸುವವರಿಗೆ ನಿನ್ನ ಎರಡು ಮಾತುಗಳನ್ನು ಅಡಮೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ತನಕ ಬಂದಿರೋಕ್ಕೆ ನಿಮ್ಮೆಲ್ಲರೂ ಸಪೋರ್ಟು. ನಾನು ಹಿಂದಿ ಶೋಲಿರಲಿ, ಕನ್ನಡ ರಿಯಾಲಿಟಿ ಶೋಲಿರಲಿ, ಯಾವುದ್ರಲ್ಲಾದರೂ ನೀವು ನಂಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.